आत्मीय ಸ್ನೇಹಿತರೆ ಎಲ್ಲರಿಗೂ ಗೋಲ್ಬೋರ್ಡ್ ಏಜ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ತಮಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾದಂತಹ ಕೀ ಉತ್ತರಗಳನ್ನು ಪ್ರಕಟಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಆಬ್ಜೆಕ್ಷನ್ ಗಳನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟೆ ಮತ್ತೆ ಈಗ ಅಫೀಷಿಯಲ್ ಕೀ ಆನ್ಸರ್ ಗಾಗಿ ಮತ್ತು ಫೈನಲ್ ಕೀ ಆನ್ಸರ್ ಗಾಗಿ ಏನು ಕಾಯ್ತಾ ಇದ್ದರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ಈಗಾಗಲೇ ಲಭ್ಯವಾಗಿದ್ದಾವೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಆದಂತಹ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಲಿಕ್ಕೆ ತಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನೆಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ ಸೊ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ GPSTR ಮತ್ತು KRTET ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ತಾವೆಲ್ಲ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ schooleducation.kr.nic ವೆಬ್ಸೈಟ್ಗೆ ತಾವು ವಿಸಿಟ್ ಕೊಟ್ಟು ಸೊ CSE ಸೆಲ್ ಕೇಂದ್ರೀಕೃತ ದಾಖಲಾತಿ ಘಟಕ ಅಥವಾ ಇಂಗ್ಲೀಷ್ನಲ್ಲಿ ಇದು CSE ಸೆಲ್ ಅಂತ ಹೇಳಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ತಾವೆಲ್ಲ ನೋಡ್ತಾ ಇರುವ ಹಾಗೆ ಫೈನಲ್ ಕೀ ಆನ್ಸರ್ KRTET ಪೇಪರ್ 1 ಆ್ಯಂಡ್ ಪೇಪರ್ 2 ಈಗ ಫೈನಲ್ ಕೀ ಆನ್ಸರ್ಗಳನ್ನು ಪ್ರಕಟಣೆ ಮಾಡಿದರೆ ಅದನ್ನು ತಾವು ಡೌನ್ಲೋಡ್ ಮಾಡ್ಕೋಬೋದು ಸೊ ಫೈನಲ್ ಕೀ ಆನ್ಸರ್ನಲ್ಲಿ ಏನೆಲ್ಲ ಚೇಂಜಸ್ಗಳಿದ್ದಾವೆ ಎಂಬುದ್ರ ಬಗ್ಗೆಯೂ ಕೂಡ ತಾವು ಚೆಕ್ ಮಾಡಿಕೊಂಡು ಮತ್ತೊಂದು ಸತ ತಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೊರಿ ಈಗ ತಾವು ರಿಸಲ್ಟ್ನಲ್ಲಿ ಈಗ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಮತ್ತು ಅದನ್ನು ಒಂದು ಸತ ಕ್ರಾಸ್ ವೆರಿಫಿಕೇಷನನ್ನು ಮಾಡ್ಕೊರಿ ಯಾಕಂತ ಹೇಳಿದರೆ ಅಬ್ಜೆಕ್ಷನನ್ನು ಸಲ್ಲಿಸಿರುವಂತಹ ಕಾರಣಕ್ಕಾಗಿ ಮತ್ತು ಏನಾರು ಚೇಂಜಸ್ ಆಗಿದ್ದರೂ ಕೂಡ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೇನೆ ಓಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಸ್ನೇಹಿತರೆ ಈ ಒಂದು ಎರಡು PDFಗಳು ಕೂಡ ಈ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಇರುತ್ತೆ ಅಲ್ಲಿಂದ ಹೋಗಿನೂ ಕೂಡ ತಾವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ತಮಗೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ